ಅಂದ್ರೆ ನೀವು ನನ್ನಿಂದ ದಾನವನ್ನ ಬಯಸ್ತಾ ಇದ್ದೀರಾ? ಹೌದು. ಅಗತ್ಯವಾಗಿ ಕೇಳಿ ಮಹಾಸ್ವಾಮಿ, ನಿನ್ನ ಕೈಯಲ್ಲಿರುವ ಸ್ಫಟಿಕಲಿಂಗ ಮತ್ತು ಜೀವೌಷಧವನ್ನ ದಾನವಾಗಿ ಕೊಡಬೇಕು. ಶರಣು, ತಾವ್ ಯಾರು ಏನು ಅಂತ ನನಗೆ ಗೊತ್ತಾಗ್ತಿಲ್ಲ. ತಮ್ಮನ್ನ ನೋಡ್ತಾ ಇದ್ರೆ ಎಲ್ಲೋ ಎಂದೋ ನೋಡಿದ ನೆನಪು ನನ್ನನ್ನ ಕಾಡ್ತಾ ಇದೆ. ಆದ್ರೆ ಎಲ್ಲಿ ಅನ್ನೋದು ನೆನಪು ಬರ್ತಿಲ್ಲ. ನಾನು ಎಲ್ಲೆಲ್ಲೂ ಇರ್ತೀನಿ, ಎಲ್ಲಾ ಸಮಯದಲ್ಲೂ ಇರ್ತೀನಿ. ಅದಕ್ಕೆ ನನ್ನ ಸದಾಶಿವಾಚಾರ್ಯ ಅನ್ನೋದು. ಅಂದ್ರೆ ತಮ್ಮ ನಾಮಧೇಯ ಸದಾಶಿವಾಚಾರ್ಯ ಅಂತಾನ? ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಒಬ್ಬೊಬ್ಬರು ಒಂದೊಂದು ಹೆಸರಿಂದ ಕೂಗ್ತಾರೆ. ಕೆಲವರು ಗಂಗಾಧರಯ್ಯ ಅಂತಾರೆ, ಇನ್ ಕೆಲವರು ಮುಕ್ಕಣ್ಣ ಅಂತಾರೆ, ಅದೇ ಇನ್ ಕೆಲವರು ರುದ್ರಯ್ಯ ಅಂತಾರೆ. ಹೀಗೆ ಸಹಸ್ರನಾಮಾವಳಿ. ನನಗೆ ಯಾವ ಹೆಸರಲ್ಲಿ ಕೂಗಿದ್ರು ಸಂತೋಷವೇ. ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು ಅಂತ ಅನಿಸ್ತಾ ಇದೆ. ಈ ಮಾತನ್ನ ನೀನ್ ಮಾತ್ರ ಅಲ್ಲಪ್ಪ, ಎಲ್ಲಾರು ಹೇಳ್ತಾರೆ. ನನ್ ಮಾತು ಕೇಳೋದ್ರಿಂದ ಅವ್ರಿಗೆ ಅದೇನ್ ಆನಂದ ಆಗುತ್ತೋ, ಅದೇನ್ ಪ್ರಯೋಜನ ಸಿಗುತ್ತೋ ನನಗಂತೂ ಒಂದು ಗೊತ್ತಿಲ್ಲ. ನಿಮ್ಮನ್ನ ನೋಡ್ತಾ ಇದ್ರೆ ನನಗೂ ಸಹ ಅದಮ್ಯವಾದ ಅವರ್ಣನೀಯವಾದ ಆನಂದ ಆಗ್ತಾ ಇದೆ, ಹಾಗೆ ಅವ್ರಿಗೂ ಆಗಿರುತ್ತೆ. ಹೀಗೆ ಹೊಗಳಿ ಹೊಗಳಿ ನನ್ನ ಹೊನ್ನ ತ್ರಿಶೂಲ ಕೇರಿಸ್ಬಿಟ್ಯ. ಅದ್ ಸರಿ, ನಿನ್ನನ್ನ ಏನಕ್ ನಿಲ್ಲಿಸ್ತೆ ಗೊತ್ತಾ? ನನಗೆ ನಿನ್ನಿಂದ ದಾನ ಬೇಕು. ಎಲ್ಲವೂ ಶಿವನ ಭಿಕ್ಷೆ, ನನ್ನದು ಅಂತ ಏನೂ ಇಲ್ಲ. ಏನ್ ಬೇಕು ಕೇಳಿ ಶರಣ್ರೆ. ನಿನ್ನಲ್ಲಿರೋ ಈ ಸ್ಫಟಿಕಲಿಂಗ ಹಾಗೆ ಜೀವ ಔಷಧಿ ನನಗೆ ದಾನವಾಗ್ಬೇಕು. ಇದನ್ನ ನೀವು ಕೇಳ್ತಾ ಇಲ್ಲ, ಸಾಕ್ಷಾತ್ ಶಿವನೇ ಕೇಳ್ತಾ ಇದ್ದಾನೆ ಅಂತ ಅನಿಸ್ತಾ ಇದೆ. ನಾನು ಆಗ್ಲೇ ಹೇಳ್ದಾಗೆ ಎಲ್ಲವೂ ಅವನ ಭಿಕ್ಷೆ. ತಗೊಳ್ಳಿ. ನಿಮ್ಗೆ ನನ್ನ ಹೆಸರು ಹೇಗ್ ಗೊತ್ತಾಯ್ತು? ನಿನ್ನ ಹೆಸರು ಬರೀ ನನಗಲ್ಲಪ್ಪ, ಇತ್ತೀಚೆಗೆ ಇಡೀ ಪ್ರಪಂಚಕ್ಕೆ ಗೊತ್ತಾಗ್ತಾ ಇದೆ. ನೀನು ಸಿದ್ಧನ ಬೆಟ್ಟಕ್ಕೆ ಹೋಗೋಕೆ, ಹಾಗೆ ಸ್ಫಟಿಕಲಿಂಗ ಮತ್ತೆ ಜೀವ ಔಷಧಿನ ತರೋಕೆ ಎಷ್ಟು ಕಷ್ಟಪಟ್ಟೆ ಅಂತ ಜನಗಳೆಲ್ಲ ಮಾತಾಡ್ಕೊತಾ ಇದ್ದಾರೆ. ಅದು ನನ್ನ ಕಿವಿಗೂ ಬಿತ್ತು. ಅದಿರ್ಲಿ, ನೀನು ಈ ಬಾಡಾ ಗ್ರಾಮದ ಜನರನ್ನ ಉಳಿಸೋಕ್ಕೋಸ್ಕರ ತಾನೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದು? ಹೌದು. ಮತ್ತೆ ನಾನ್ ಕೇಳಿದ ತಕ್ಷಣ ಹಿಂದೆ ಮುಂದೆ ನೋಡದೆ ದಾನ ಮಾಡ್ತಾ ಇದೀಯಾ? ದಾನ ಮಾಡುವಾಗ ಹಿಂದೆ ಮುಂದೆ ಏನು ಯೋಚನೆ ಮಾಡಬಾರ್ದು. ಅದಕ್ಕೆ ಸ್ವಾಮಿ, ಇಷ್ಟಕ್ಕೂ ನೀವು ಶರಣರು, ಲೋಕೋದ್ಧಾರವೇ ನಿಮ್ಮ ಧ್ಯೇಯ ಆಗಿರುತ್ತೆ. ಹೀಗಿರುವಾಗ ಈ ಸ್ಫಟಿಕಲಿಂಗವನ್ನ, ಜೀವ ಔಷಧಿಯನ್ನ ನಿಮಗೆ ದಾನವಾಗಿ ಕೊಟ್ರೆ ತಪ್ಪೇನೂ ಇಲ್ಲ. ಅಂದ್ರೆ ನಿಮ್ಮ ತಪೋಬಲದಿಂದ, ಈ ಸ್ಫಟಿಕಲಿಂಗದ ಪ್ರಭಾವದಿಂದ ನೀವೇ ಆ ಗ್ರಾಮದ ಜನರನ್ನ ಕಾಪಾಡ್ತೀರಿ ಅಂತ ನನ್ನ ಅಂತರಂಗದ ಅಂತರೇಶ್ವರ ಹೇಳ್ತಾ ಇದ್ದಾನೆ. ಯಾರ ಮಾತನ್ನ ಕೇಳದೇ ಇದ್ರು ಅಂತರೇಶ್ವರನ ಮಾತನ್ನ ಕೇಳಲೇಬೇಕು. ಯಾಕೆ ಅಂದ್ರೆ ಮನಸ್ಸಿನಲ್ಲಿ ಮಹಾದೇವ ಕೂತು ಎಲ್ಲರಿಗೂ ಮಾರ್ಗದರ್ಶನ ನೀಡ್ತಾ ಇರ್ತಾನೆ. ಪ್ರತಿಯೊಬ್ಬರಲ್ಲೂ ಶಿವನನ್ನ ಕಾಣೋದು ಶಿವಶರಣರ ಕರ್ತವ್ಯ. ನನಗೆ ನಿಮ್ಮಲ್ಲಿ ಶಿವ ಕಾಣ್ತಾ ಇದ್ದಾನೆ. ಅದಕ್ಕೆ ನೀವು ಕೇಳಿದ ತಕ್ಷಣ ಇದನ್ನ ದಾನವಾಗಿ ಕೊಟ್ಟೆ. ಬಹಳ ಸಂತೋಷ. ಹಾಗಾದ್ರೆ ಈಗ ಅಲ್ಲ ಇನ್ ಮುಂದೆಯೂ ಕೂಡ
ಈ ಸ್ಫಟಿಕಲಿಂಗ ಮತ್ತೆ ಜೀವ ಔಷಧಿ ನನ್ನ ಸ್ವತ್ತು. ಇನ್ ಮುಂದೆ ನಿನಗೆ ಇವುಗಳ ಮೇಲೆ ಯಾವುದೇ ರೀತಿಯ ಅಧಿಕಾರನೂ ಇಲ್ಲ. ಹಾಗಂತ ಆ ಗ್ರಾಮಸ್ಥರ ಪ್ರಾಣದ ಜೊತೆ ಆಟ ಆಡೋದು ನನಗಿಷ್ಟನೂ ಇಲ್ಲ. ಅದಕ್ಕೆ ಒಂದ್ ಕೆಲಸ ಮಾಡು, ನೀನೀಗ ಇದನ್ನ ತಗೊಂಡೋಗಿ ಆ ಗ್ರಾಮದ ಜನರನ್ನ ಕಾಪಾಡು. ಆ ನಂತರ ನೀನಿದನ್ನ ನನಗೆ ತಂದು ಹಿಂದಿರುಗಿಸ್ಬೇಕು, ಆಯ್ತಾ? ನಾನಿಲ್ಲೇ ನಿನಗೋಸ್ಕರ ಕಾಯ್ತಾ ಇರ್ತೀನಿ. ತಮ್ಮಿಚ್ಛೆ ಸ್ವಾಮಿ. ಹಾಗಾದ್ರೆ ಹೋಗ್ಬಾ, ನಿನಗೆ ಸನ್ಮಂಗಳವಾಗಲಿ. ಸರಿ, ಹಾಗೆ ಹಾಗೆ. ಕ್ಷಮಿಸಿ ಮಹಾಸ್ವಾಮಿ, ಈ ಸ್ಫಟಿಕಲಿಂಗವನ್ನಾಗ್ಲಿ ಜೀವ ಔಷಧಿಯನ್ನಾಗ್ಲಿ ನಿಮ್ಗೆ ದಾನವಾಗಿ ನೀಡೋದಕ್ಕೆ ಸಾಧ್ಯ ಇಲ್ಲ. ಏನಂತೆ? ನೀನೆಂತಹ ಶಿವಶರಣ? ಶರಣ ತತ್ವಕ್ಕೆ ನಿನ್ನಿಂದ ಅವಮಾನ. ಶರಣ ಎಂದರೆ ಕರ್ಣನಂತೆ, ಬಲಿಯಂತೆ ಮಹಾದಾನಿಯಾಗಿರಬೇಕು. ಆದರೆ ನೀನು ಮಹಾಸ್ವಾರ್ಥಿಯಾಗಿರುವೆ. ಪ್ರತಿಯೊಬ್ಬ ಶರಣ ಶಿವನ ಪ್ರತಿರೂಪ ಅನ್ನೋ ಪ್ರತೀತಿ ಇದೆ. ಅಂತಹ ಶರಣ ನಿನ್ನ ಮುಂದೆ ದೇಹಿ ಅಂತ ಕೈಯೊಡ್ಡಿದಾಗ ದಾನ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದೀಯಾ? ತನ್ನ ಭಕ್ತನ ಅಭೀಷ್ಟ ಈಡೇರಿಸಲು ತನ್ನ ಆತ್ಮಲಿಂಗವನ್ನೇ ತನ್ನ ಭಕ್ತನಿಗೆ ನೀಡಿದ ಪರಶಿವ. ಅವನ ಭಕ್ತನಾದ ನಿನ್ನಿಂದ ನಾನಿದನ್ನ ನಿರೀಕ್ಷೆ ಮಾಡಿರಲಿಲ್ಲ. ಈ ತರ ಹೇಳ್ತಾ ಇರೋದಕ್ಕೆ ನನಗೂ ಬೇಸರ ಇದೆ ಮಹಾಸ್ವಾಮಿ. ಈ ಬಂಡದ ಮಾತುಗಳಿಂದ ಯಾವ ಪ್ರಯೋಜನವೂ ಇಲ್ಲ. ಕ್ಷಮೆ ಇರಲಿ. ನಿನ್ನೆ ರಾತ್ರಿಯಷ್ಟೇ ಈ ಸ್ಫಟಿಕಲಿಂಗ ಹಾಗೂ ಜೀವೌಷಧಿಯನ್ನ ಮತ್ತೊಬ್ಬರು ಶರಣರಿಗೆ ದಾನವಾಗಿ ಕೊಟ್ಬಿಟ್ಟಿದ್ದೀನಿ. ಈಗ ಈ ಸ್ಫಟಿಕಲಿಂಗ ಹಾಗೂ ಜೀವ ಔಷಧಿಯ ಮೇಲೆ ನನಗೆ ಯಾವುದೇ ಅಧಿಕಾರ ಇಲ್ಲ. ನಿಮಗಿದು ಬೇಕೇ ಬೇಕು ಅಂದ್ರೆ ಆ ಶಿವಶನ್ ಹತ್ರ ಕೇಳಿ, ಅವ್ರು ಅಪ್ಪಣೆ ಕೊಟ್ರೆ ನಂತರ ಇದನ್ನ ನಿಮಗೆ ಹಸ್ತಾಂತರಿಸಬಹುದು. ಯಾರು ಆ ಶರಣ? ಇದರ ಹಿಂದೆ ಯಾರದೋ ಲೀಲೆ ಇದೆ. ಯಾರ ಲೀಲೆನೂ ಅಲ್ಲ, ಆ ಲೀಲಾ ವಿನೋದನ ಲೀಲೆನೇ ಇದು. ಕ್ಷಮಿಸಿ ಮಹಾಸ್ವಾಮಿ, ನೀವು ಶರಣ ಅಂತ ಹೇಳ್ಕೊತಾ ಇದ್ದೀರಾ, ಆದ್ರೆ ಶರಣನಿಗಿರಬೇಕಾದ ಕನಿಷ್ಠ ಲಕ್ಷಣವೂ ನಿಮ್ಮಲ್ಲಿಲ್ಲ. ಏನು ನಿನ್ನ ಮಾತಿನ ಅರ್ಥ? ಶರಣನಾದವನು ಅರಿಷಡ್ ವರ್ಗಗಳಿಗೆ ಅತೀತನಾಗಿರಬೇಕು, ಆದ್ರೆ ನೀವು ಅರಿಷಡ್ ವರ್ಗಗಳಿಗೆ ಅಧೀನರಾಗಿದ್ದೀರಿ. ಹಾಗಂದ್ರೆ? ಕ್ರೋಧಾಗ್ನಿ ನಿಮ್ಮ ತನುಮನಗಳಲ್ಲಿ ರಾರಾಜಿಸಿ ವಿಜೃಂಭಿಸ್ತಾ ಇದೆ. ಇದು ಯಾವ ಶಿವಶರಣನ ಲಕ್ಷಣ ಸ್ವಾಮಿ? ಶರಣ ಧರ್ಮದ ಅಧೀನದಲ್ಲಿ, ನ್ಯಾಯದ ಅಧೀನದಲ್ಲಿ, ಶಾಂತಿಯ ಅಧೀನದಲ್ಲಿದ್ದು ಸಮಾಧಾನದ ಸಾಕಾರ ಮೂರ್ತಿಯಂತಿರಬೇಕು. ಆದರೆ ಅದ್ಯಾವುದು ನಿಮ್ಮಲ್ಲಿ ನಾನು ಕಾಣ್ತಾ ಇಲ್ಲ. ಸ್ವಾರ್ಥದ ಸಾಧನೆ, ಕುಯುಕ್ತಿ ಕುತಂತ್ರದ ಸಾಧನೆ ನಿಮ್ಮ ವರ್ತನೆಯಲ್ಲಿ, ನಿಮ್ಮ ಮುಖದಲ್ಲಿ ಎದ್ದು ಕಾಣ್ತಾ ಇದೆ. ಧರ್ಮದ ಸೂರ್ಯನ ಮುಂದೆ ಅಧರ್ಮದ ಅಣು ನಿಲ್ಲದು. ಸಾತ್ವಿಕತೆಯ ಮುಂದೆ ಡಾಂಬಿಕತೆ ನಿಲ್ಲದು. ಇದೇ ಪರಮಸತ್ಯ. ಈ ಅವಮಾನ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಸಿದ್ಧಲಿಂಗನಿಂದ ಸ್ಫಟಿಕಲಿಂಗ ಮತ್ತು ಜೀವೌಷಧಿಯನ್ನ ದಾನವಾಗಿ ಪಡೆದ ಆ ಶಿವಶರಣ ಯಾರು?
ಬ್ರಹ್ಮನ ಪರಮವೈರಿ ಶಿವನ ಕುತಂತ್ರವೇ ಇದು. ಆ ಶಿವನು ಈ ಸಿದ್ಧಲಿಂಗನ ಸಹಾಯಕ್ಕೆ ನಿಂತಿದ್ದಾನೆ. ಅದಕ್ಕೆ ಅವನಿಂದ ನಾನು ಸೋಲುತ್ತಿರುವುದು. ಇವನನ್ನು ಸೋಲಿಸಲು ನನ್ನಲ್ಲಿರುವ ಶಕ್ತಿ ಸಾಲದು. ಇನ್ನೂ ಅಗಣಿತ ಅಪ್ರಮೇಯ ಅಜೇಯ ಶಕ್ತಿಗಳನ್ನು ಸಂಚಯಿಸಿಕೊಳ್ಳಬೇಕು. ಹಾಗೆ ಸಂಚಯಿಸಿಕೊಂಡರೆ ಮಾತ್ರ ನಾನು ಸಿದ್ಧಲಿಂಗನನ್ನು ಬಗ್ಗು ಪಡೆಯಲು ಸಾಧ್ಯ. ಸಂಚಯಿಸಿಕೊಳ್ಳುತ್ತೇನೆ. ಸಿದ್ಧಲಿಂಗ, ನಿನ್ನ ಅಂತ್ಯ ನನ್ನಿಂದಲೇ. ನೆನಪಿರಲಿ. ಎಲ್ಲ ನಿನ್ನಲ್ಲಿ. ನೀಲಾ ಬಂದೆ ರೀ. ನನ್ನ ಮಗಳು ಶಾರದಾ ಮದುವೆ ಆಗಿ ಗಂಡನ ಮನೆಗೆ ಹೋಗಿ ಬಹಳ ದಿವಸಗಳಾಯ್ತು. ಅವಳು ಹೋದಾಗಿಂದ ಒಂದಿನೂ ಅವಳು ನೋಡೋದಕ್ಕೆ ಹೋಗ್ಲೇ ಇಲ್ಲ. ಬಹಳ ದಿನಗಳ ನಂತರ ಅವಳು ನಗುಮುಖನ ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಆದ್ರೆ ಇವಳಿಗೆ ಸ್ವಲ್ಪನೂ ಆತುರನೇ ಇಲ್ವಲ್ಲ. ಏನಿಲ್ಲ, ಆಯ್ತೇನೆ, ನಿನ್ ಸಡಗರ ಸಂಭ್ರಮ ಇಲ್ಲ. ಬಂದೆ ರೀ. ಬಂದೆ ಬಂದೆ ಅಂತ ಹೇಳ್ತಾನೆ ಇದೀಯ, ಆದ್ರೆ ಬರ್ತಾನೆ ಇಲ್ವಲ್ಲ. ಬೇಗ ಬಾ. ಬಂದೆ ಬಂದೆ ಬಂದೆ, ತಡೀರಿ, ತಗೊಳ್ಳಿ. ಅಲ್ಲ ರೀ, ಈಗ ಬರ್ತೀನಿ ಅಂತ ಹೇಳೋದವ್ರು ಇಷ್ಟೊತ್ತಾದ್ಮೇಲೆ ಬಂದಿದ್ರ? ಎಲ್ಲೋಗಿದ್ರಿ? ಬೀಗರು ಮನೆಗೆ ಬರಿಗೈಯಲ್ಲಿ ಹೋಗಕ್ಕಾಗತ್ತೇನೆ, ಅದಕ್ಕೆ ತೋಟಕ್ಕೆ ಹೋಗಿ ಬಾಳೆಗೊನೆ ಕೊಯ್ಸ್ಕೊಂಡು ಬರೋ ಅಷ್ಟರಲ್ಲಿ ಇಷ್ಟೊತ್ತಾಗೋಯ್ತು. ಹಾಗೇನೆ ನನ್ ಮಗಳು ಶಾರದಾಗ ಇಷ್ಟ ಅಂತ ಚಕ್ಲಿ ಕೋಡ್ಬಳೆ ರವೆ ಉಂಡೆ ಎಲ್ಲ ಮಾಡಿ ಬುತ್ತಿ ಕಟ್ಕೊಳಕ್ಕೆ ನನಗೂ ಇಷ್ಟೊತ್ತಾಯ್ತು. ಆಗಬಹುದು ಆಗಬಹುದು. ಆಗ್ಬೋದು ಅಂತೀರಾ, ಸಮಯ ಆಯ್ತು ಅಂತ ವೀರ್ಭದ್ರ ತರ ಆಡ್ತೀರಾ? ಆಡ್ಬೇಕು ಕಣೆ, ಆಡ್ಬೇಕು. ನಮ್ ಶಾರದಾ ಊರೇನು ಪಕ್ಕದಲ್ಲಿದ್ಯಾ, ಎಷ್ಟು ದೂರ ನಡಿಬೇಕು? ಹೌದೌದು, ನಡೀರಿ ನಡೀರಿ. ಯಾವಾಗ ಯಾವಾಗ ಶಾರದಾ ನೋಡ್ತೀನೋ ಅನ್ನಿಸ್ಬಿಟ್ಟಿದೆ. ನಿನಗೆ ಒಬ್ಳಿಗೇನ ಅನ್ನಿಸ್ತಾ ಇರೋದು, ನನಗೂ ಹಾಗೆ ಅನ್ನಿಸ್ತಾ ಇದೆ. ನಡಿ ನಡಿ. ಗೌಡ್ರೆ, ನಮ್ ಜನಗಳು ಹಸುವು ಅಂತ ಹೇಳಿದ್ರೆ ಅವ್ರಿಗೆ ಮೃಷ್ಟಾನೇ ಮಾರಿ ಬಳಸ್ಬೋದು. ಮೃಷ್ಟಾನ ಇಲ್ಲ ಅಂದ್ರು ಕಡೆ ಪಕ್ಷ ಅಂಬ್ಲಿನಾದ್ರೂ ಮಾಡಿ ಅವ್ರ ಹೊಟ್ಟೆ ತುಂಬಿಸ್ಬೋದು. ಅದು ನಮ್ಮ ಕೈಲಿದೆ. ಇದನ್ನ ಪರಿಹರಿಸೋದು ನಮ್ಮ ಕೈಲಿ ಸಾಧ್ಯನೇ ಇಲ್ಲ ಗೌಡ್ರೆ, ಸಾಧ್ಯನೇ ಇಲ್ಲ. ಚೆನ್ನಪ್ಪ, ದೇವ್ರ ತರ ಇರೋ ಬುದ್ಧಿಯವ್ರನ್ನ ನಾವು ನಂಬಿದೀವಿ. ಅವರು ಸಿದ್ಧಲಿಂಗ ಬುದ್ಧಿಗಳ ಕಡೆ ಬೆರಳು ಮಾಡಿ ತೋರಿಸಿದ್ರು. ಜನಗಳ ನೋವಿಗೆ ಅಂತ್ಯ ಆಡಕ್ ಸಾಧ್ಯ ಇರೋದು ಸಿದ್ಧಲಿಂಗ ಬುದ್ಧಿಗಳಿಗೆ ಮಾತ್ರ. ನೀವ್ ಹೇಳೋದು ಸತ್ಯ ಗೌಡ್ರೆ. ದಾಹ ಆದಾಗ ಸಿಗ್ಬೇಕಾದ ನೀರು, ದಾಹ ಸತ್ತಾಗ ಬಂದ್ರೆ ಏನ್ ಪ್ರಯೋಜನ? ಚೆನ್ನಪ್ಪ, ಕಣ್ಣೀರ್ ಕೊಟ್ಟ ದೇವರು ಒರೆಸೋ ಕೈಗಳನ್ನ ಕೊಟ್ಟಿದ್ದಾನೆ. ಅವ್ರು ಬರ್ತಾರೆ, ನಮ್ ಕಣ್ಣೀರು ಒರೆಸ್ತಾರೆ ಅಂತ ನಂಬಿದೀವಿ. ಆ ನಂಬಿಕೆನ ಇನ್ನೂ ಕೆಲವು ಗಂಟೆಗಳು ಉಳಿಸ್ಕೋ. ಇದೇ ಮಾತನ್ನ ಜನಗಳಿಗೂ ಹೇಳು. ಗೌಡ್ರೆ ಹೊರಡು. ಸಿತಿಲಿಂಗ ಬುದ್ಧಿ, ಸಿತಿಲಿಂಗ ಬುದ್ಧಿ, ಆ ನಂಬಿಕೆನ ಉಳಿಸಿ ಬುದ್ಧಿ, ಉಳಿಸಿ ಬುದ್ಧಿ, ಸಿತಿಲಿಂಗ ಬುದ್ಧಿ. ಶಿವಾಯ ನಮಃ, ಶಿವಂ ಶಿವಂ ಶಿವಾಯ ನಮಃ, ಶಿವಾರ್ಪಣಂ ಶಿವ.
ಹೇಳ್ತೇವೆ ಶಿವನೇ. ಅಯ್ಯ 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 ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಯಾರಪ್ಪ ನೀನು, ಏನಾಯ್ತು ಹೇಳಿ ಹೇಳಿ. ಯಾರಪ್ಪ, ಯಾರು ಆ ತ್ರಿವೇಣಿ? ಅದು ನೀನ್ ಯಾರು? ನೀನ್ ಯಾರು? ನಿನ್ ಹೆಸರೇನು? ಯಾವೂರು? ಓ, ನೀನ್ ಯಾರು, ನಿನ್ ಹೆಸರೇನು ಅಂತ ಗೊತ್ತಿಲ್ದೇ ಇರೋ ಅಯೋಮಯ ಸ್ಥಿತಿನಲ್ಲಿದ್ಯಾ? ಆದ್ರೆ ತ್ರಿವೇಣಿ ತ್ರಿವೇಣಿ ಅನ್ನೋ ಹೆಸರು ಮಾತ್ರ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ. ನೋಡು, ನಿನ್ನ ಹಿನ್ನೆಲೆ ಏನು ಅಂತ ತಿಳ್ಕೊಂಡು ಅದಕ್ಕೆ ಪರಿಹಾರ ಕೊಡುವಂತ ಸಮಯ ಈಗ ನನ್ನಲ್ಲಿ ಇಲ್ಲ. ಇಲ್ಲೇ ಹತ್ರದಲ್ಲಿ ತ್ರಿಕಾಲೇಶ್ವರ ಆಶ್ರಮ ಇದೆ, ನೀನು ಸ್ವಲ್ಪ ದಿನ ಅಲ್ಲೇ ಇರು. ಅಲ್ಲಿನ ಆಶ್ರಮ ವಾಸಿಗಳು ನಿನಗೆ ಶುಶ್ರೂಷೆ ಮಾಡ್ತಾರೆ. ನಾನು ಆ ಶಿವ ನನಗೊಪ್ಸಿರೋ ಕಾರ್ಯನ ಮುಗಿಸಿ ಮತ್ತೆ ಬಂದು ನಿನ್ನ ಆಶ್ರಮದಲ್ಲಿ ಭೇಟಿ ಮಾಡ್ತೀನಿ. ಆಮೇಲೆ ಶಿವ ನಿನ್ನ ಸಮಸ್ಯೆಗೆ ಯಾವ ಪರಿಹಾರ ಸೂಚಿಸ್ತಾನೋ ಹಾಗೆ ಮುಂದುವರಿಯೋಣ. ಮರನ ನೇರಿದ ಮರ್ಕಟನಂತೆ ಹಲವು ಕೊಂಬೆಗೆ ಹಾಯುತ್ತಲಿದ್ದೇನೆ. ಬೆಂದ ಮನವ ನಾನೆಂತು ನಂಬುವೆನಯ್ಯ, ಎಂತು ನಚ್ಚುವೆನಯ್ಯ. ಎನ್ನ ತಂದೆ ಕೂಡಲ ಸಂಗಮ ದೇವನಲ್ಲಿಗೆ ಹೋಗಲಿ ಅದಯ್ಯ. ಸ್ಥಿರಬುದ್ಧಿ ಇಲ್ಲದ ಮನಸ್ಸು ಮಂಗನಂತೆ ಚಂಚಲವಾದದ್ದು. ಮಂಗನಂತ ಮನಸ್ಸಿರಿಸಿಕೊಂಡು ಯಾವ ಗುರಿ ಮುಟ್ಟಲು ಸಾಧ್ಯ? ಭಗವಂತನ ಬಳಿಗೆ ಹೋಗುವುದನ್ನು ತಡೆಯುವ ಆ ಮರ್ಕಟ ಮನಸ್ಸನ್ನು ಸ್ಥಿರವಾಗಿ ನಿಲ್ಲಿಸದಿದ್ದರೆ ಕೇವಲ ಪ್ರಾಪಂಚಿಕವಾದ ಮಾಯಾ ಮೋಹಗಳಲ್ಲೇ ಜೀವನ ವ್ಯರ್ಥವಾಗುತ್ತೆ.
ಅಲ್ಪ ಆಸೆಗಳಿಗೆ ವಶವಾಗದಂತೆ ಭಗವಂತನ ಕೃಪೆಗೆ ಪಾತ್ರವಾಗಲು ಮನಸ್ಸನ್ನು ಪಳಗಿಸಬೇಕು. ಇದೇ ಈ ವಚನದ ಭಾವ. ಬುದ್ಧಿ, ತಮ್ಮ ಅಣತಿಯಂತೆ ಸಿದ್ಧನ ಬೆಟ್ಟಕ್ಕೋಗಿ ಸ್ಫಟಿಕಲಿಂಗನ ತಗೊಂಡು ಬಂದೆ. ಸಿದ್ಧಲಿಂಗ, ಸಿದ್ಧನ ಬೆಟ್ಟಕ್ಕೂ ಹೋಗೋ ದಾರಿನಲ್ಲಿ ಕೆಲವರಿಗೆ ಶಾಪ ವಿಮೋಚನೆ ಮಾಡಿದೀಯ, ಮತ್ತು ಕೆಲವರಿಗೆ ಮುಕ್ತಿ ಕೊಟ್ಟಿದೀಯ. ಎಲ್ಲವೂ ಈ ಶಿವನ ಸಂಕಲ್ಪನೆ. ಒಂದು ಮಂಡಲ ತುಂಬೋದಕ್ಕೆ ಇನ್ನು ಬಹಳ ಕಡಿಮೆ ಸಮಯ ಉಳಿದಿದೆ. ನೀನು ಈ ತಕ್ಷಣ ಬಾಡ ಗ್ರಾಮಕ್ಕೆ ಹೋಗಿ ಅಲ್ಲಿ ಜನಗಳ ಜೀವ ಉಳಿಸು. ತಮ್ಮ ಚಿತ್ತ ಬುದ್ಧಿ. ಶಿವೋಹಂ.